ಹಲೋ ಹಲೋ, ನೀನೇನ್ ಮನುಷ್ಯನಾ ಅಥವಾ ನೀನೇನು ಅಂತ ನಿನಗೆ ಮಾನ ಮರ್ಯಾದೆ ಇದೆಯಾ? ಎಲ್ಲೋ ಒಂದು ಡಿಸ್ಕಷನ್ ಮಾಡ್ತಾ ಇದ್ರೆ ನೀನ್ ಯಾವನ್ನ ಗೊತ್ತಿಲ್ಲ, ಫೋನ್ ಮಾಡ್ತೀಯನಾ ನೀನು? ಸರ್ ಒಂದ್ ನಿಮಿಷ ಸರ್, ಏನಕ್ಕೆ ಸರ್ ಹಂಗ್ ಬೈತಾ ಇದ್ದೀರಾ? ಏ ಇಡಲ್ಲೇ ಸರ್, ನೀನ್ ಯಾವನ ಗೊತ್ತಿಲ್ಲ, ಫೋನ್ ಮಾಡಿದ್ರೆ ಒಂದು ಇಟ್ಟರೆ ಅರ್ಥ ಮಾಡ್ಕೋಬೇಕು ಸರ್. ನಿಮ್ ಫಾಲೋ ಮಾಡಕ್ಕೆ ಒಳ್ಳೆ ಏಯ್, ಫಾಲೋ ಮಾಡ್ಬಿಡುವ, ನಂಗ್ ಫಾಲೋಯರ್ಸ್ ಅಂದ್ರೆ ಅಸಹ್ಯ ಕಣ. ಇಡ ಸರ್, ನಿಮಗೆ ಎಷ್ಟು ಮೆಸೇಜ್ ಮಾಡಿದೀನಿ ನಾನು. ಯಾವನ್ನ ನೀನ್ ಇಡ್ತಾ ಇರ್ತೀಯ? ನಿನ್ನ ಬ್ಲಾಕ್ ಮಾಡ್ತೀನಿ ಪಾಪ. ಮಾತುಗಳು ಬುಕ್ ಓದಿ ನಿಮಗ ತುಂಬಾ ನನಗೆ ಇಷ್ಟ ಆಯ್ತು ಅಂತ. ಇವತ್ತಿಂದ ಇಷ್ಟ ಪಡ್ಬೇಡ ಮೂರ್ಖನ ಮಾತುಗಳು, ಹರಿದು ಬಿಸಾಕು ಸರ್. ಒಂದ್ ಸರಸ್ವತಿನ ಹರಿದು ಬಿಸಾಕಕ್ ಆಗಲ್ಲ ಸರ್. ಹೌದು, ನಿಮ್ಮಂದ ಬರ್ದ ತಪ್ಪಿಗೆ ಹಿಂಗ್ ಹಿಂಸೆ ಮಾಡ್ತೀರ ನೀವು ಸರ್. ನಾನು ಎಷ್ಟು ಆ ಬುಕ್ ಓದಿ ಎಷ್ಟು ಪರಿವರ್ತನೆ ಆಗಿದೆ ಅಂದ್ರೆ ಮನ್ಸು ಇವತ್ತಿಂದ ಮತ್ತೆ ಉಲ್ಟಾ ಆಗತ್ತೆ ನೋಡು. ಯಾಕಂದ್ರೆ ಇವತ್ತು ಬೈದ್ಬಿಟ್ನಲ್ಲ, ನಿನ್ ಇಂಪ್ರೆಷನ್ ಹೊಟ್ಟೈತಿ. ಈ ಮನುಷ್ಯ ಸರಿ ಇಲ್ಲ. ಇಂಪ್ರೆಷನ್ ಹೋಗಲ್ಲ ಸರ್. ಏನ್ ಗೊತ್ತಾ, ನೀವು ಬೈದ್ರು ನನ್ ಇಂಪ್ರೆಷನ್ ಹೋಗಲ್ಲ. ಯಾಕಂದ್ರೆ ಮೂರ್ಖನ ಮಾತುಗಳು ನನ್ನ ಲೈಫ್ನೆ ಚೇಂಜ್ ಮಾಡ್ಬಿಡ್ತು. ಅದಕ್ಕೆ ನಾನು ಅದಕ್ಕೋಸ್ಕರನೇ ಫೋನ್ ಮಾಡಿರೋದು. ಬಿಟ್ರೆ ನಾನು ಏನು ಯಾವ್ದೇ ಉದ್ದೇಶ ಇಟ್ಕೊಂಡು ನಾನು ಫೋನೇ ಮಾಡಿಲ್ಲ. ನೀವು ಬೈತೀರಾ ಬೈರಿ, ನಿಮಗ್ ಫೋನ್ ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ, ನೀವು ಬೈತೀರಾ ಬೈರಿ. ನನಗ್ ನೀವು ಬೈದ್ರಿಂದ ನನಗೆ ಆಶೀರ್ವಾದ ಅನ್ಕೋತೀನಿ. ಇಲ್ಲಪ್ಪ ಮಾತಾಡಿ. ಯಾವೂರ್ ನಿಂದ ಸರ್? ಯಾವೂರು? ಬಾಗೇಪಲ್ಲಿ ಸರ್, ಬಾಗೇಪಲ್ಲಿ. ಹೌದೇನಾ? ಹಾ ಸರ್. ಎಲ್ಲಿ ಬಾಗೇಪಲ್ಲಿ? ಬಾಗೇಪಲ್ಲಿನೇ ಸರ್. ಇವನ್ ಓದಿದ್ದೆ ಬಾಗೇಪಲ್ಲಿ ಕಣ, 5 ವರ್ಷ. ಹೌದಾ ಸರ್? ಹಾ, 8th ಸ್ಟ್ಯಾಂಡರ್ಡ್ ಇಂದ 12th ವರ್ಗೂ ಅಲ್ಲೇ ಓದಿದ್ದು ಸರ್. ನನಗೆ ನಿಜವಾಗ್ಲೂ ಹೇಳ್ತೀನಿ ಸರ್, ಗೊತ್ತಾಯ್ತು ಬಿಡಿ ನೀವ್ ಏನಕ್ಕೆ ಹಂಗ್ ಮಾತಾಡಿದ್ರ ಅಂತ. ಬಟ್ ಏನ್ ಗೊತ್ತಾ ವಿಷಯ, ನಾನ್ ಸಖತ್ ಇಂಪ್ರೆಸ್ ಆಗ್ಬಿಟ್ಟೆ ಸರ್ ಆ ಬುಕ್ ಓದಿ. ಏನ್ ಸರ್, ನನಗೆ ಪ್ರತಿ ಒಂದು ಏನು ತಲೆ ಕೆಟ್ಟೋಗ್ಬಿಡಿತ್ತು. ನಿಜ ನಿಜ ಹೇಳ್ತಿದ್ದೀನಿ, ನೀವ್ ರೆಕಾರ್ಡ್ ಮಾಡ್ಕೊಂಡಿದ್ ಫೇಸ್ಬುಕ್ ಅಲ್ಲಿ ಹಾಕಿ ಪರವಾಗಿಲ್ಲ. ತುಂಬಾನೇ ನನಗೆ ತಲೆ ಎಷ್ಟು ಕೆಟ್ಟೋಗಿತ್ತು ಅಂದ್ರೆ ಲೈಫ್ ಅಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ನಂಗೆ. ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಆ ಟೈಮ್ ಅಲ್ಲಿ ಮೂರ್ಖನ ಮಾತುಗಳು ನನ್ ಫ್ರೆಂಡ್ ಹೇಳ್ದ, ಈಗ ನಿಮ್ ಬಗ್ಗೆ ತುಂಬಾ ಕೆಟ್ಟದಾಗ ಹೇಳ್ತಿದ್ರು ನನ್ಗೆ, ಅವ್ರು ಸರಿ ಇಲ್ಲ ಸರಿ ಇಲ್ಲ ಅಂತ ಬೇರೆಯವರೆಲ್ಲ ಅಂದ್ರೆ ಮೂರ್ಖರು ಅವರು. ಆ ಮೂರ್ಖರು ಹೇಳ್ಬೇಕಾರೆ ನಾನು ತಲೆ ಕೆಡ್ಸ್ಕೊತಿದ್ದಲ್ಲ, ಹೋಗ್ಲಿ ಬಿಡು ಹೋಗ್ಲಿ, ಒಂದ್ಸರಿ ಓದ್ ಬಿಡೋಣ ಆಗಿದ್ದಾಗ್ಲಿ ಅಂತ. ನನ್ಗೆ ಆಕ್ಚುಲಿ ಬುಕ್ ಓದಷ್ಟು ನನ್ಗೆ ಇಂಟ್ರೆಸ್ಟ್ ಇಲ್ಲ. ಸ್ಮಾರ್ಟ್ ಫೋನ್ ಅಲ್ಲಿ ಯಾವನ್ ಬುಕ್ ಓದ್ತಾನೆ? ಬುಕ್ ಓದ್ತಾ ಇರ್ಬೇಕಾರೆ ಸೊ ಬುಕ್ ಓದ್ತಾ ಓದ್ತಾ ಅನ್ಸ್ತು ಏನು ಇದು ಏನು ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಅಂತ. ಆಮೇಲೆ ಓದ್ದೆ 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 ಅದು ಹಂಗೆ ಮೂರ್ಖನ ಅದು 10-4 ಮೆಟ್ಟಿಲು ಇದೆ ಅಲ್ಲ, ಅದನ್ನು ತಗೊಂಡೆ. 10-4 ಮೆಟ್ಟಿಲು ಬುಕ್ ತಗೊಂಡೆ. ಸೊ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ನನಗ್ ನನ್ನಿಂದ ನನ್ನಲ್ಲೂ ಒಬ್ಬ ಏನೋ ಒಬ್ಬ ಒಳ್ಳೆ ಮನುಷ್ಯನಾಗಿ ಮಾಡ್ತು. ಸೊ ಇದು ಅಹೋರಾತ್ರ ಅಂದ್ರೆ ಗೊತ್ತಿಲ್ದೇ ಇರೋರು ಅಂದ್ರೆ ನೀವ್ ಹೇಳ್ದಂಗೆ ಬೇರೆಯವರ ಯಾರೋ, ನಾವು ಯಾರ ಹೆಸರು ನಮ್ಗೆ ಬೇಕಾಗಿಲ್ಲ, ಬೇರೆಯವ್ರ ತರ ಅಲ್ಲ ಅಹೋರಾತ್ರ. ಅಹೋರಾತ್ರ ಒಂದು ಅದು ಕೆಪಾಸಿಟಿನೇ ಬೇರೆ. ತೃಣ ಮತ್ ಹಲೋ ಹೇಳು. ಅದ್ರ ಜೊತೆ ತೃಣ ಮಾತ್ರ ಓದ್ ನೋಡ್ದೆ, ನನ್ನ ಹತ್ರ ಎಲ್ಲಾ ಬುಕ್ ಇದಾವೆ. ಬೇಕಾದ್ರೆ ನೀವ್ ಯಾವಾಗಾರು ಬಾಗೇಪಲ್ಲಿ ಕತೆ ಹೇಳ. ನನಗೆ ಬಾಗೇಪಲ್ಲಿ ಅಂದ್ರೆ ತುಂಬಾ ಇಷ್ಟ. ಎಲ್ಲಿ ನೀನಿದ್ದೆ, ಯಾವ ಊರ್? ಬಾಗೇಪಲ್ಲಿಯಲ್ಲಿ ರವೀಂದ್ರನಗರ ಇದೆ ಅಲ್ವಾ? ಏನ್ ಕೆಲಸ ಮಾಡ್ತಾರೆ ನಿಮ್ಮಪ್ಪ? ನಮ್ಮಪ್ಪ ಏನು ಕೆಲಸ ಮಾಡಲ್ಲ. ಅಲ್ಲಿ ಏನ್ ಮಾಡ್ತಿದ್ರು? ಯಾಕಂದ್ರೆ ನೀನು ಹುಟ್ಟೆ ಇರ್ಲಿಲ್ಲ ಅನ್ಸುತ್ತೆ. ನಾನು ಅಲ್ಲಿದ್ದಾಗ ಎಷ್ಟು ವಯಸ್ಸು ನಿಂಗೆ? ನನಗೀಗ ಒಂದು 28. ಮತ್ತೆ ನಾ ಅಲ್ಲಿದ್ದಾಗ ನೀನು ಹುಟ್ಟೆ ಇರ್ಲಿಲ್ಲ. ಓಕೆ ಓಕೆ ಓಕೆ. ನಮ್ಮಪ್ಪ ಬಂದ್ಬಿಟ್ಟು ಈ ಇದು ಮೈನಿಂಗ್ ಇದೆ ಅಲ್ವಾ, ಮೈನಿಂಗ್ ಅಲ್ಲಿ ಅನಂತಪುರ ಹತ್ರ ಮೈನಿಂಗ್. ಬಟ್ ನಮ್ದು ಇಲ್ಲಿ ವ್ಯವಸಾಯ ಮೂಲ ವ್ಯವಸಾಯ. ಎಲ್ಲಿ? ಚಿತ್ರಾವತಿ ಹತ್ರ ನಿನಗೆ ಜಮೀನ್ ಇತ್ತೆ? ರವೀಂದ್ರನಗರ. ರವೀಂದ್ರನಗರ ಶಿವಲ್ಲೇ ಓದಿದೀನೋ ಬಾಗೇಪಲ್ಲಿ? ಇಲ್ಲ, ನಾನು ಬೆಂಗಳೂರಲ್ಲಿ ಓದಿದ್ದು ಕ್ರೈಸ್ಟ್. ನೀನ್ ಬಾಗೇಪಲ್ಲಿ ನೋಡಿದ್ಯಾ? ಬಾಗೇಪಲ್ಲಿ ಇರೋದು ಇವಾಗ ಇರೋದಲ್ಲೇನಾ? ಏನ್ ಕೆಲಸ ಮಾಡಲ್ಲ ಇವಾಗ ಬೆಂಗಳೂರಲ್ಲಿ ಇರೋದು ನಾನು. ಹಲೋ, ತುಂಬಾ ಖುಷಿ ಆಯ್ತು ಬಂಗಾರು ನೀನ್ ಮಾತಾಡಿದ್ದು. ಬಟ್ ನಮ್ ನೇಟಿವ್ ಬಂದ್ಬಿಟ್ಟು ನೇಟಿವ್ ಹೇಳ್ಬೇಕಲ್ವಾ ಯಾವಾಗ್ಲೂ. ನಾನ್ ಬೆಂಗಳೂರಲ್ಲಿ ಇದೀನಿ ಅಂದ ತಕ್ಷಣ ಬೆಂಗಳೂರ್ ಹೆಸರು ಹೇಳ್ಬಾರ್ದು. ಸೊ ನನ್ ನೇಟಿವ್ ಹೇಳ್ದೆ. ನನ್ಗೇನಂದ್ರೆ ನಾನೊಬ್ಬ MBA ಸ್ಟೂಡೆಂಟು. ಸೊ ನಾನು ಇವಾಗ ನಾನು ವರ್ಕ್ ಮಾಡ್ತಿದ್ದೀನಿ, ಫೈನಲ್ ಇಯರ್ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನಗೆ ತುಂಬಾ ನನಗೆ ಯಾವ ತರ ಅಂದ್ರೆ ಮೈಂಡ್ ತುಂಬಾ ರಿಲ್ಯಾಕ್ಸ್ ಆಯ್ತು ಬುಕ್ ಓದಿ. ಯೂಶಲಿ ನಿಮ್ಗೆ ಗೊತ್ತಲ್ವಾ, ಯಾರು ಓದಲ್ಲ ಬುಕ್, ಯಾರು ಓದೋದೆ ಇಲ್ಲ. ನಿಮಗ್ ಗೊತ್ತು 100%. ಈಗಿನ ಯೂತ್ ಯಾರು ಬುಕ್ಕೆ ಓದಲ್ಲ, ಅವ್ರ ನೋಟ್ ಬುಕ್ ಗಳೇ ಓದಲ್ಲ. ಸೊ ನಾನು ಓದಿ ನಂಗೆ ತುಂಬಾನೇ ಖುಷಿ ಆಯ್ತು. ನಾನು ನಿಮ್ದೊಂದು ಪೋಸ್ಟ್ ಅಬ್ಸರ್ವ್ ಮಾಡಿದೆ, ಶಿವನ್ ಹತ್ರ ಮೂರ್ಖನ ಮಾತುಗಳು ನೀವು ಫೋಟೋ ಇಟ್ಟು 5ನೇ ತಾರೀಕು ಮಾರ್ಚ್ ಅಲ್ಲಿ ಹಾಕಿದ್ರಿ, ನೆನಪಾಯ್ತಾ? ನನ್ ಪ್ರತಿಯೊಂದು ಡೇಟ್ಸ್ ಗೊತ್ತು, ನೀವ್ ಯಾವಾಗ ಯಾವಾಗ ಅಪ್ಡೇಟ್ ಮಾಡ್ತೀರಾ ಏನು ಅಂತ. 5ನೇ ತಾರೀಕು ಮಾರ್ಚ್ ಅಲ್ಲಿ ಇಟ್ಟಾಗ ನಾನು 11ನೇ ತಾರೀಕು ಶಿವರಾತ್ರಿ ದಿವಸ ಬುಕ್ ನ ಇಟ್ಬಿಟ್ಟು ಅದೇ ತರ ಇದ್ ಮಾಡಿದೆ. ಸೊ ನನಗೆ ಏನ್ ಅನ್ಸ್ತು ಅಂದ್ರೆ, ಅವಾಗ ಅನ್ಸಿದ್ದು
ಓಕೆ, ನಾನ್ ಮೂರ್ಖನ ಮಾತುಗಳು ಓದಿದ್ಮೇಲೆ ನನ್ನಲ್ಲಿರೋ ಒಬ್ಬ ಮೂರ್ಖ ಆಚೆ ಬಂದ. ನಿಜ ನಾನ್ ನಿಮ್ಗೆ ಯಾವ್ದೇ ರೀತಿ ಮನ್ಸಿಗೆ ಹರ್ಟ್ ಮಾಡ್ಬೇಕಂತ ಇಷ್ಟು ಸಾರಿ ಫೋನ್ ಮಾಡಿಲ್ಲ, ನೀವು ಫೋನ್ ಎತ್ತಲ್ಲ ಅಂತ ಗೊತ್ತು, ಬಟ್ ಒಂದ್ ನಾಲ್ಕೈದು ಸಾರಿ ಮಾಡಿದ್ರೆ ನೀವ್ ಎತ್ಬಿಡ್ತೀರಾ. ಸೊ ಆಮೇಲೆ ಮಾತಾಡ್ಬೋದು, ಅಟ್ಲೀಸ್ಟ್ ನಿಮ್ ಜೊತೆ ಮಾತಾಡೋಂತ ಒಂದ್ ಈ ಬಿಸಿ ಲೈಫ್ ಅಲ್ಲಿ ನಮಗೋಸ್ಕರ ಒಂದ್ 10 ನಿಮಿಷ ನೀವು ಟೈಮ್ ಕೊಟ್ರೆ ತುಂಬಾನೇ ಖುಷಿ ಆಗುತ್ತೆ. ಸೊ ಅದು ನನ್ಗೆ ಏನಂದ್ರೆ ನಿಮ್ ಪ್ರತಿ ಒಂದು ಪೋಸ್ಟ್ ನ ನೋಡ್ತೀನಿ, ನಿಮ್ಗೆ ಏನ್ ಅನ್ಸುತ್ತೆ ನನ್ ಬಗ್ಗೆ ದಯವಿಟ್ಟು ಹೇಳಿ, ನನ್ ಕೇಳ್ಬೇಕು ಅಂತ ಆಸೆ. ಇಲ್ಲ, ಈ ಬುಕ್ ಬರೆಯೋದಾಗ್ಲಿ ಓದೋದಾಗ್ಲಿ ದೈವಾನುಸಂಧಾನ ಇರಬೇಕು. ನಿನ್ನ ದೇವರು ಆ ಬುಕ್ ಓದಿಸಿದ್ದಾರೆ ಅಂದ್ರೆ ಇದು ನಿನ್ನ ಏಳಿಗೆಯ ಕಡೆಗೆ ಬೆಳಕಿನಡೆಗೆ ನಡೀತಾ ಇದೆಯಾ, ಇನ್ನು ನಿನಗೆ ಸೋಲಿಲ್ಲ ಕಣ, ಹೋಗೋ ಮುಂದೆ. ಥ್ಯಾಂಕ್ ಯು ಸರ್, ನಾನು ಯಾವತ್ತು ನಿಮ್ ಸಪೋರ್ಟ್ಗೆ ಯಾವತ್ತು ನಿಂತಿರ್ತೀನಿ. ನೀವ್ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡಿ, ನಿಮ್ಗೆ ಎನಿ ಟೈಮ್ ಏನೇ ಹೆಲ್ಪ್ ಬೇಕು, ಏನೇ ಬೇಕಾದ್ರೂ ದಯವಿಟ್ಟು ನನ್ನ ಕೇಳಿ. ನಮ್ ಪರ್ಸನಲ್ ನೀವ್ ಯಾವ್ದೇ ರೀತಿ ಸಂಕೋಚ ಏನು ಪಟ್ಕೋಬೇಡಿ, ನಿಮಗೆ ನಾನು ಫೋನ್ ಮಾಡ್ತೀನಿ. ಗುಡ್ ಫ್ರೆಂಡ್, ನನಗೆ ಒಬ್ಬ ಒಳ್ಳೆ ಫ್ರೆಂಡ್ ಅಂತ ನಾನು ನಿಮ್ಮನ್ನ, ನನ್ಗಿಂತ ವಯಸ್ಸಲ್ಲಿ ದೊಡ್ಡವ್ರು ಇರ್ಬೋದು, ಗೆಳೆತನಕ್ಕೆ ವಯಸ್ಸಿನ ಅಂತರ ಇಲ್ಲ. ಗಳಿಂದ ನಾನು ಕೇಳಿದೆ, ನೀವು ಒಬ್ಬ ನನಗೆ ಒಳ್ಳೆ ಗೆಳೆಯ ಆಗಿರಿ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು. ವಿ ವಿಲ್ ಆಲ್ವೇಸ್ ವಿತ್ ಯು, ನೀವ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಬೇಡಿ, ಯಾವ್ದೇ ಚಟ ನಟರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ನಾವಿದೀವಿ. ಥ್ಯಾಂಕ್ ಯು ಬಂಗಾರ್, ಥ್ಯಾಂಕ್ ಯು.